ಸರ್ಕಾರ ಕೆಲಸ ಮಾಡಿರುವ ಗುತ್ತಿಗೆದಾರರಿಗೆ ಹಣ ಕಾಲಕಾಲಕ್ಕೆ ಪಾವತಿಸದೆ ಹೋದರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಎಂದು ಶಾಸಕ ಶ್ರೀನಿವಾಸ್ ಹೇಳಿದರು. ತಾಲೂಕಿನ ಎಂಎಚ್ ಪಟ್ಟಣ ಹಾಗೂ ಸಿಂಗೋನಹಳ್ಳಿ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ನಾವು ಹೇಳಿದ್ದೇವೆ ಎಂದು ಗುತ್ತಿಗೆದಾರರು ಕೆಲಸ ಮಾಡುತ್ತಾರೆ, ಆದರೆ ಹಣ ನೀಡಿಲ್ಲ. ಸಾವಿರಾರು ಕೋಟಿಯಷ್ಟು ಹಣವನ್ನ ಸರ್ಕಾರ ನೀಡಬೇಕಾಗಿದೆ. ಇದನ್ನ ಮೊದಲು ಮಾಡಿದರೆ ಕೆಲಸ ಕಾರ್ಯಗಳು ಅಭಿವೃದ್ಧಿ ಕೆಲಸಗಳನ್ನ ಮಾಡಲು ಸಾಧ್ಯವಾಗುತ್ತದೆ ಎಂದರು. ಬೈಲ್ಸ್ ಮೇಲೆ ಹಾಕಿದ್ದು ಅವೆರಡು ಕೂಡ ಯಾವುದ್ರಲ್ಲಿ 326 ಮನೆಗೆ ಸುಮಾರು ಒಂದು ಓವರ್ ಟ್ಯಾಂಕು ಮತ್ತು ಮನೆ ಮನೆಗೆ ಬಿಲ್ಲಿ ಸಂಪರ್ಕ ಓವರ್ ಟ್ಯಾಂಕು ಮತ್ತು 326 ಮನೆಗಳಿಗೆ ಸಂಪರ್ಕ ಮಾಡ್ತೀವಿ. ಬೆಣ್ಣೂರು ಒಂದಿದೆ, ಇನ್ನು ಸುಮಾರು 58 ಗ್ರಾಮಗಳಲ್ಲಿ ನಮ್ಮಲ್ಲಿ ಟೆಂಡರ್ ಆಗಿ ಈಗಾಗಲೇ ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ. ಅವೆಲ್ಲ ಆಲ್ಮೋಸ್ಟ್ ಆಲ್ ಇನ್ನೂ 80 ಟೆಂಡರ್ ಲೆವೆಲ್ ಆಗಿದ್ದಾವೆ. ಆಲ್ಮೋಸ್ಟ್ ಆಲ್ ಎಲ್ಲ ಗ್ರಾಮಗಳಿಗೂ ಕೂಡ ಇನ್ನೊಂದು 6 ವರ್ಷದಲ್ಲಿ ಎಲ್ಲ ಗ್ರಾಮಗಳಿಗೂ ಕೂಡ ಮನೆ ಮನೆ. ಇನ್ನು ತಾಲೂಕಿನಲ್ಲಿ ಕುಕ್ಕರ್ ಕೊಡುತ್ತಿರುವ ಬಗ್ಗೆ ನನಗೆ ಗೊತ್ತಿಲ್ಲ, ನನ್ನ ಅಭಿಮಾನಿಗಳು ಕೊಡುತ್ತಿರಬಹುದು ಎಂದ ಅವರು. ನಾನು ಚುನಾವಣೆ ಅಂದ್ರೆ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಹೋಗುವುದು ಸಹಜ, ಅಲ್ಲಿ ಬಿಜೆಪಿ ಕಾಂಗ್ರೆಸ್ ಅನ್ನುವ ಮಾತಿಲ್ಲ, ತಾಲೂಕಿನ ಪ್ರತಿ ಮನೆಗೆ ಹೋಗುತ್ತೇನೆ ಎಂದು ತಿಳಿಸಿದರು. ಎಲೆಕ್ಷನ್ ಬಂದಿದೆ, ನಮ್ಮ ಮನೆಯವರು ಎಲ್ಲ ಮನೆಗೆ ಹೋಗ್ತಾರೆ, ಮನೆ ಮನೆ ಮನೆ. ಅಲ್ಲಿ ಕಾಂಗ್ರೆಸ್ ಅವರ, ಬಿಜೆಪಿಯವರ, JDSನವರ, ಇನ್ನೊಬ್ಬರವರ, ಮತ್ತೊಬ್ಬರವರ. ತುಮಕೂರಿನಲ್ಲಿ ಒಬ್ಬ ಬಿಲ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಸುಮಾರು 26,000 ಕೋಟಿ ಪಿಡಬ್ಲ್ಯೂಡಿ ಒಂದರಲ್ಲೇ ಪೆಂಡಿಂಗ್ ಇರ್ತಕ್ಕಂಥದ್ದು. ಈ ರೀತಿ ಸರ್ಕಾರ ಚುನಾವಣೆ ಮುಂದೆ ಹಣ ಬಿಡುಗಡೆ ಮಾಡಿ ಆಡಳಿತಾತ್ಮಕ ಮಂಜೂರಾತಿ ಕೊಟ್ಟು ಟೆಂಡರ್ ಮಾಡಿ ಕೆಲಸ ಮಾಡಿರ್ತಾರೆ, ಅವ್ರಿಗೆ ಹಣ ಬಿಡುಗಡೆ ಮಾಡಲಿಲ್ಲ ಅಂತಂದರೆ ಕಾಂಟ್ರಾಕ್ಟ್ರುಗಳು ಈ ಆತ್ಮಹತ್ಯೆ ಮಾಡ್ಕೊತಕ್ಕಂಥದ್ದು ನಿರಂತರವಾಗಿ ಆಗುತ್ತೆ. ಅದಕ್ಕೆ ಸರ್ಕಾರ ಅಟ್ಲೀಸ್ಟ್ ಏನು ಪೆಂಡಿಂಗ್ ಬಿಲ್ಲಿದೆಯೋ ಆ ಪೆಂಡಿಂಗ್ ಬಿಲ್ನ ಕ್ಲಿಯರ್ ಮಾಡ್ತಕ್ಕಂಥದ್ದನ್ನ ಸರ್ಕಾರ ಮಾಡಬೇಕು. ಅದು ಮಾಡಲಿಲ್ಲ ಅಂತಂದರೆ ಇವರು ನಾವು ಕರ್ಕೊಂಬಂದು ಕೆಲಸ ಮಾಡಿಸೋದು, ಕಾಂಟ್ರಾಕ್ಟ್ರಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಇವೆಲ್ಲ ಆಗ್ತವೆ. ಇದನ್ನು ತಡೀತಿರ್ಬೇಕು ಅಂತಂದರೆ ಸರ್ಕಾರ ಕಾಲಕಾಲಕ್ಕೆ ಹಣ ಬಿಡುಗಡೆ ಮಾಡ್ತಕ್ಕಂಥದ್ದನ್ನ ಮಾಡಬೇಕು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುನೀತಾ ಶಶಿಧರ್, ಮಂಗಳಮ್ಮ, ಉಪಾಧ್ಯಕ್ಷ ಸತ್ಯನಾರಾಯಣ, ಇನ್ನು 2 ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮುಖಂಡರು ವೆಂಕಟೇಶ್, ನರಸಿಂಹಯ್ಯ, ಗೌಡಣ್ಣ, ನೇಮಣ್ಣ, ದೇವರಾಜು, ತೀರ್ಥಪ್ರಸಾದ್, ಗುತ್ತಿಗೆದಾರ ಕೇಬಲ್ ರಾಜು ಹಾಗೂ PDO ಸಿದ್ದರಾಮಯ್ಯ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ TV, ಗುಬ್ಬಿ.